ತೆಲುಗುವಿನ ನಟ ಸಾರ್ವಭೌಮ ಮತ್ತು ಮಾಜಿ ಮುಖ್ಯಮಂತ್ರಿ ಎನ್ಟಿಆರ್ ರವರ ದೊಡ್ಡ ಮಗನಾದ ಹರಿಕೃಷ್ಣರವರು ರೋಡ್ ಅಪಘಾತದಲ್ಲಿ ಇಂದು ಬೆಳಗ್ಗೆ ಸಾವನ್ನಪ್ಪಿದ್ದಾರೆ. ಅವರ ಸಾವಿಗೆ ನಿಜವಾದ ಕಾರಣ ತಿಳಿದರೆ ಎಂಥವರಿಗೂ ಅಯ್ಯೋ ಪಾಪ ಅನಿಸುತ್ತದೆ. ಈಗಿನ ತೆಲುಗುವಿನ ಟಾಪ್ ಹೀರೋ ಆದ ಜೂನಿಯರ್ ಎನ್ಟಿಆರ್ ರವರ ತಂದೆನೇ ಈ ಹರಿಕೃಷ್ಣರವರು. ಇಂದು ಬೆಳಗ್ಗೆ ತಮ್ಮ ಅಭಿಮಾನಿಯ ಮದುವೆಗಾಗಿ ಹೈದರಾಬಾದ್ನಿಂದ ನೆಲ್ಲೂರಿಗೆ ಪ್ರಯಾಣಿಸುತ್ತಿದ್ದರು. ಕಾರ್ನ ವೇಗ ಸರಿಸುಮಾರು 160 ಕಿಲೋಮೀಟರ್ ಸ್ಪೀಡ್ ಇತ್ತು. ಆ ಸಮಯದಲ್ಲಿ ನೀರು ಕುಡಿಯೋಣವೆಂದು ಬಾಟಲ್ಗಾಗಿ ತಿರುಗಿ ನೋಡಿದರು. ಅಷ್ಟರಲ್ಲಿ ಕಾರ್ನ ಬ್ಯಾಲೆನ್ಸ್ ತಪ್ಪಿ ರೋಡ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸೀಟ್ ಬೆಲ್ಟ್ ಹಾಕದ ಕಾರಣಕ್ಕೆ ಕಾರ್ನಿಂದ ಹೊರಗೆ ಬಿದ್ದು ಎಮರ್ಜೆನ್ಸಿ ಸ್ಥಿತಿಗೆ ತಲುಪಿದ್ದಾರೆ. ಅಲ್ಲಿಂದ ಆಸ್ಪತ್ರೆಗೆ ದೌಡಾಯಿಸಿದರು. ಆದರೂ ಕೂಡ ಅಷ್ಟೊತ್ತಿಗೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈಗ ನಡೆದ ಜಾಗದಲ್ಲೇ 2009 ಕೂಡ ಜೂನಿಯರ್ ಎನ್ಟಿಆರ್ ಅವರಿಗೆ ದೊಡ್ಡ ಆಕ್ಸಿಡೆಂಟ್ ಆಗಿ ಸಾವಿನಿಂದ ಕೂದಲೆಳೆಯಷ್ಟು ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಮತ್ತು ಇದೇ ಜಾಗದಲ್ಲಿ ಹರಿಕೃಷ್ಣರವರ ದೊಡ್ಡ ಮಗನಾದ ಅಂದರೆ ಜೂನಿಯರ್ ಎನ್ಟಿಆರ್ ರವರ ಅಣ್ಣ ಜಾನಕಿ ರಾಮ್ ರವರು ಕೂಡ 2014 ಆಕ್ಸಿಡೆಂಟ್ ನಿಂದ ಸಾವನ್ನಪ್ಪಿದರು. ಈಗ ಅವರ ತಂದೆ ಕೂಡ ಇದೇ ಜಾಗದಲ್ಲಿ ಸಾವನ್ನಪ್ಪಿದ್ದಾರೆ. ಹರಿಕೃಷ್ಣರವರು ಅನೇಕ ಚಿತ್ರದಲ್ಲಿ ನಟಿಸಿದ್ದು ರಾಜ್ಯಸಭಾದ ಎಂಪಿ ಕೂಡ ಆಗಿದ್ದರು. ಕೇವಲ 62 ವರ್ಷಗಳಿಗೆ ಸಾವನ್ನಪ್ಪಿದ್ದಕ್ಕೆ ಇಡೀ ಭಾರತವೇ ಕಂಬನಿ ಮಿಡಿಯುತ್ತಿದೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳುತ್ತಾ ನೀವು ಕೂಡ ಇಂತಹ ಮಹಾನ್ ನಟನನ್ನು ಮತ್ತೆ ಹುಟ್ಟಿ ಬಾ ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.